ಯೋಗೇಶ್ವರ್ ಜೀವನವೇ ಅಷ್ಟೇ ಅವರು ಹಿಂದೆ ಅವರ ಚಿಕ್ಕಂದಿನಲ್ಲಿ ಅವರೇನು ಮರ್ಕೋತಿ ಆಟ ಆಡಿಲ್ಲ ಅಂತ ಕಾಣಿಸ್ತದೆ ಅದನ್ನ ಇವಾಗ ಆಡ್ತಾ ಇದ್ದಾರೆ ದೇವೇಗೌಡರು ಈ ದೇಶದ ರಾಜಕೀಯ ಪಿತಾಮಹ ಚನ್ನಪಟ್ಟಣ ಕ್ಷೇತ್ರ ಯಾವಾಗಲೂ ಜೆಡಿಎಸ್ನ ಭದ್ರಕೋಟೆ ದೇವೇಗೌಡರ ಕುಟುಂಬಕ್ಕೆ ಈ ರಾಮನಗರ ಜಿಲ್ಲೆ ಯಾವಾಗಲೂ ಚಿರಋಣಿಯಾಗಿರುತ್ತದೆ ಸ್ವಯಂ ಜೆಡಿಎಸ್ ಕಾರ್ಯಕರ್ತರು ಆಸೆ ಅಮಿಷಗಳಿಗೆ ಎಂದೂ ಬಲಿಯಾಗೋದಿಲ್ಲ ನಿಖಿಲ್ ಕುಮಾರಸ್ವಾಮಿ ಭಾರಿ ಮತಗಳಿಂದ ಗೆಲುವು ಸಾಧಿಸಿದರು ದೇವೇಗೌಡರು ಹೆಜ್ಜೆ ಹಾಕ್ತಾ ಅಂದ್ರೆ ಈ ಸರ್ಕಾರಕ್ಕೆ ನಡಕ ಆಗುವಂತ ಸಂದರ್ಭ ಇದು ಚನ್ನಪಟ್ಟಣ ಉಪಚುನಾವಣೆ ನಿಜಕ್ಕೂ ಇವತ್ತು ಅಕ್ಷರಶಃ ಏನೋ ರಂಗೇರಿದೆ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟು ಹಾಕಿದಂತ ಈ ಒಂದು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಈಗಾಗಲೇ ದೇವೇಗೌಡರ ಎಂಟ್ರಿ ಆಗಿದೆ ಸುಮಾರು ದಿನದಿಂದ ಏನು ಮಾತು ಕೇಳಿ ಬರ್ತಾ ಇತ್ತು ದೇವೇಗೌಡರು ನಿಖಿಲ್ ಕುಮಾರ್ ಸ್ವಾಮಿ ಪರವಾಗಿ ಮತ ಪ್ರಚಾರಕ್ಕಾಗಿ ಬರ್ತಾರೆ ಅನ್ನುವಂತ ವಿಚಾರ ಈಗಾಗಲೇ ಅವರು ಬಂದಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಇನ್ನಷ್ಟು ರಂಗೇರಿದೆ ಈ ಚನ್ನಪಟ್ಟಣ ಚುನಾವಣೆ ಗರಿಗೆದರಿದೆ ಸೊ ಆ ನಿಟ್ಟಿನಲ್ಲಿ ಇವತ್ತೇನು ದೇವೇಗೌಡರನ್ನ ನೋಡೋಕ್ಕಾಗಿ ಹಾಗೇನೆ ಅವರ ಮಾತನ್ನ ಕೇಳೋಕ್ಕಾಗಿ ಸಾಕಷ್ಟು ಜನ ಆಗಮಿಸಿದ್ರು ಇವತ್ತು ವಿರೂಪಾಕ್ಷಿಪುರ ಗ್ರಾಮದಲ್ಲಿ ಏನು ಈ ಒಂದು ಪ್ರಚಾರದ ಏನು ಕಾರ್ಯ ನಡೀತು ಆ ನಿಟ್ಟಿನಲ್ಲಿ ಇಲ್ಲಿರುವಂತಹ ಜನರನ್ನ ಮಾತಾಡಿಸ್ತಾ ಹೋಗ್ತೀನಿ ಅಣ್ಣ ನಮಸ್ತೆ ಈಗಾಗಲೇ ಏನು ದೇವೇಗೌಡರು ಆಗಮಿಸಿದ್ರು ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಮತಯಾಚನೆಗಾಗಿ ಏನು ಹೇಳಕ್ಕೆ ಬಯಸ್ತಾರೆ ಚನ್ನಪಟ್ಟಣ ಕ್ಷೇತ್ರ ಯಾವಾಗಲೂ ಜೆಡಿಎಸ್ನ ಭದ್ರಕೋಟೆ ಇಲ್ಲಿ ವ್ಯಕ್ತಿಯ ಮೇಲೆ ಚುನಾವಣೆ ನಡೆಯಲ್ಲ ಒಬ್ಬ ರಾಷ್ಟ್ರದ ರಾಜ್ಯದ ದೇಶದ ಅಭಿವೃದ್ಧಿ ಮೇಲೆ ಚುನಾವಣೆ ನಡೀತದೆ ಅದರಲ್ಲಂತೂ ಸ್ವಯಂ ಜೆಡಿಎಸ್ ಕಾರ್ಯಕರ್ತರು ಆಸೆ ಅಮಿಷಗಳಿಗಾಗಿ ಎಂದೂ ಬಲಿಯಾಗೋದಿಲ್ಲ ಸ್ವಂತ ಶ್ರಮದಿಂದ ಚುನಾವಣೆ ಪ್ರತಿ ಸಂದರ್ಭದಲ್ಲೂ ಇಲ್ಲಿ ನಾಯಕರಲ್ಲಿದ್ದರೂ ಬರೀ ಕಾರ್ಯಕರ್ತರಿಂದನೇ ಪಕ್ಷ ಚುನಾವಣೆಯಲ್ಲಿ ಗೆಲ್ತಾ ಬಂದಿದೆ ಮತ್ತು ಇತ್ತೀಚೆಗೆ ಮಾನ್ಯ ಯೋಗೇಶ್ವರ್ ಜೀವನವೇ ಅಷ್ಟೇ ಅವರು ಹಿಂದೆ ಅವರ ಚಿಕ್ಕಂದಿನಲ್ಲಿ ಅವರೇನು ಮರ್ಕೋತಿ ಆಟ ಆಡಿಲ್ಲ ಅಂತ ಕಾಣಿಸ್ತದೆ ಅದನ್ನು ಇವಾಗ ಆಡ್ತಾ ಇದ್ದಾರೆ ಈಗಾಗಲೇ ಅವರು ಹಲವು ಪಕ್ಷಗಳು ಎಲ್ಲ ರಾಷ್ಟ್ರೀಯ ಪಕ್ಷಗಳು ಎಲ್ಲ ಮುಗಿದು ನಂತರ ಅವರು ದೇಶದ ಅಥವಾ ರಾಜ್ಯದ ಅಭಿವೃದ್ಧಿಗೋಸ್ಕರ ಅಥವಾ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಅವ್ರು ಪಕ್ಷಾಂತರ ಮಾಡ್ತಾ ಇಲ್ಲ ಕೇವಲ ಅವರ ಅಭಿವೃದ್ಧಿಗೋಸ್ಕರ ಅವರ ಬೆಳವಣಿಗೆ ಅವರ ಮುಂದಿನ ಭವಿಷ್ಯವನ್ನು ಇಟ್ಕೊಂಡು ಅವರು ಪಕ್ಷಾಂತರ ಮಾಡಿಕೊಂಡು ಹೋಗ್ತಾ ಇದ್ರೆ ಹೊರತು ಈ ಸಾರಿ ಮತದಾರರು ಪ್ರಬುದ್ಧರಿದ್ದಾರೆ ಜಾಗೃತರಿದ್ದಾರೆ ಮತ್ತು ಯಾವುದೇ ಆಸೆ ಅಮಿಷ ಟೋಕನ್ಗಳು ಅಥವಾ ಕೂಪನ್ ಕಾರ್ಡ್ಗಳಿಗೆ ಬಲಿಯಾಗದೆ ಅತಿ ಬಹು ಹೆಚ್ಚಿನ ಮತಗಳಿಂದ ಮತ್ತು ಈ ಯುವ ನಾಯಕ ನಿಖಿಲ್ ಕುಮಾರ್ ಅವರನ್ನು ಗೆಲ್ಲಿಸೋದಕ್ಕೆ ಎರಡು ಎನ್ ಡಿ ಎ ಪಕ್ಷದ ಕಾರ್ಯಕರ್ತರು ಪಣವನ್ನು ತೊಟ್ಟಿರೋದ್ರಿಂದ ಸ್ವಯಂ ಕೃತಕವಾಗಿ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾರೋದ್ರಿಂದ ನಿಖಿಲ್ ಕುಮಾರ್ ಗೆಲುವು ನೂರಕ್ಕೆ ನೂರು ಪಕ್ಕ ಖಚಿತ ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ತಾರೆ ಅಂತ ಹೇಳ್ತಾ ಇದ್ರ ಇವತ್ತೇನು ದೇವೇಗೌಡರು ಆಗಮಿಸಿದ್ರು ಅದು ಎಷ್ಟು ಮಟ್ಟಿಗೆ ಅವ್ರಿಗೆ ಶಕ್ತಿ ತುಂಬುತ್ತೆ ಅಂತ ತಾವುಗಳು ಏನು ದೇವೇಗೌಡರನ್ನ ಬಹಳ ಸಮಯಗಳ ನಂತರ ಏನು ನೋಡಿದ್ರಿ ಹೇಗ ಅನಿಸ್ತು ಅಂತ ದೇವೇಗೌಡರು ಈ ದೇಶದ ರಾಜಕೀಯ ಪಿತಾಮಹ ಅಥವಾ ಭೀಷ್ಮ ಅಂತ ಏನು ತಿಳ್ಕೊಡ್ತೇವೋ ಇವತ್ತು ದೇವೇಗೌಡರು ಪ್ರಪ್ರಥಮವಾಗಿ ಈಗ ಸುಮಾರು ವರ್ಷಕ್ಕೆ ಈ ವಿರೂಪಾಕ್ಷಿಪುರ ತಾಲೂಕು ಗ್ರಾಮ ಪಂಚಾಯತ್ಗೆ ಪ್ರಥಮ ಭೇಟಿ ಸುಮಾರು ವರ್ಷ ಒಂದು ಎರಡು ವರ್ಷದಿಂದ ಪ್ರಪ್ರಥಮ ಭೇಟಿ ವಿರೂಪಾಕ್ಷಿಪುರ ಪಂಚಾಯತ್ಗೆ ದೇವೇಗೌಡರ ಭೇಟಿ ಆಗೋದ್ರಿಂದ ಅವರು ಇವತ್ತಿನ ಅವರ ಭೇಟಿಯಿಂದ ಇಡೀ ಎರಡೂ ಪಕ್ಷದ ಕಾರ್ಯಕರ್ತರು ಮತ್ತು ಮತದಾರರಿಗೆ ಸಂಜೀವಿನಿ ಥರ ಹೇಗೆ ನೋಡಿ ನೀವೇ ಕಣ್ಣಾರ ನೋಡ್ತಾ ಇದ್ದೀರಿ ಎಷ್ಟೊಂದು ಆಕ್ಟಿವ್ ಇದ್ದಾರೆ ಒಂದು ಪಂಚಾಯತಿ ವ್ಯಾಪ್ತಿಲಿ ಎಷ್ಟು ಜನ ಇವತ್ತು ಈ ಸಭೆಗೆ ಸೇರಿದ್ದಾರೆ ಸುಮಾರು ಅವರು ಬರೋ ನಿರೀಕ್ಷೆಯಲ್ಲಿ ಒಂದು ಎರಡರಿಂದ ಮೂರು ಗಂಟೆ ಎಷ್ಟು ಶಾಂತ ಚಿತ್ತದಿಂದ ಅವ್ರನ್ನ ಕಾಪಾಡಿದ್ದಾರೆ ಕಾಯ್ತಾ ಇದ್ದಾರೆ ಜನ ಮತ್ತು ಅವ್ರಿಗೋಸ್ಕರ ಎಷ್ಟು ಮನಮಿಡಿಯುವಂತ ಇದ್ದಾರೆ ಮತ್ತು ಮತದಾರರ ಓಲೈಕೆ ಹೇಗಿದೆ ದೇವೇಗೌಡರ ಕುಟುಂಬಕ್ಕೆ ಈ ರಾಮನಗರ ಜಿಲ್ಲೆ ಯಾವಾಗಲೂ ಚಿರಋಣಿಯಾಗಿರ್ತದೆ ಅದಕ್ಕೋಸ್ಕರ ಪೂರ್ತಿ ಎಲ್ಲ ಎನರ್ಜಿ ಬಂದಿದೆ ಇವತ್ತು ದೇವೇಗೌಡರ ಈ ಕಾಲಿಗೆ ಆಗ್ತಾ ಅಂದರೆ ಇಡೀ ಸರ್ಕಾರಕ್ಕೇ ಕರ್ನಾಟಕ ಸರ್ಕಾರನೇ ದೇವೇಗೌಡರು ಹೆಜ್ಜೆ ಆಗ್ತಾ ಅಂದರೆ ಇಡೀ ಸರ್ಕಾರಕ್ಕೆ ನಡಕ ಆಗುವಂಥ ಸಂದರ್ಭ ಇದು ಓಕೆ ಅಣ್ಣ ಏನು ಹೇಳ್ತೀರಿ ದೇವೇಗೌಡರು ಇವತ್ತು ತಮ್ಮ ಊರಿಗೆ ಬಂದಿದ್ದರು ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಮತಯಾಚನೆಯನ್ನು ಮಾಡೋಕ್ಕಾಗಿ ಏನನ್ನಿಸ್ತು ದೇವೇಗೌಡರು ಇವತ್ತು ರಾಜಕೀಯ ಪಿತಾಮಹನೇ ಅನ್ಬೋದು ದೇವೇಗೌಡ್ರನ್ನ ದೇವೇಗೌಡರು ದೇವೇಗೌಡರು ಆಶೀರ್ವಾದ ರಾಮನಗರ ಡಿಸ್ಟಿಕ್ಕಲ್ಲಿ ಅಪಾರವಾಗಿದೆ ದೇವೇಗೌಡರು ಕೊಡುಗೆ ಅಪಾರವಾಗಿದೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಗೆಲ್ಲೋದು ಸತಸಿದ್ಧ ನಾವು ವಿರೂಪಾಕ್ಷಿಪುರ ಸೊ ಹೇಗೆ ಅನಿಸುತ್ತೆ ಈಗ ದೇವೇಗೌಡರು ಬಂದು ಹೋದ ಬಳಿಕ ಅಥವಾ ಮುಂದೆ ಅಂದರೆ ಹಿಂದೆ ಏನಿತ್ತು ಅಂತ ಅಂದರೆ ಜೆ ಡಿ ಎಸ್ ಪರವಾದ ಅಲೆ ಇತ್ತ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾದ ಅಲೆ ಇತ್ತ ಅಂತ ದೇವೇಗೌಡರು ನಮ್ಮ ಚನ್ನಪಟ್ಟಣ ತಾಲೂಕಿಗೆ ಕಾಲಿಟ್ಟ ಗಳಿಗೆ ಎದುರಾಳಿಗೆ ನಡುಕ ಶುರುವಾಗಿದೆ ನಿಖಿಲ್ ಕುಮಾರಸ್ವಾಮಿಗೆ ಜನಸಾಮಾನ್ಯರ ಆಶೀರ್ವಾದ ಜಾಸ್ತಿ ಆಗಿದೆ ನಿಖಿಲ್ ಕುಮಾರಸ್ವಾಮಿ ಭಾರಿ ಮತಗಳಿಂದ ಗೆಲುವು ಸಾಧಿಸ್ತಾರೆ ಇಲ್ಲಿ ಸರ್ ಅವರು ನೂರಕ್ಕೆ ನೂರು ಗೆಲ್ತಾರೆ ಅವರು ಅಭಿವೃದ್ಧಿ ಕೆಲಸ ಅವ್ರ ತಂದೆಯವರು ಮಾಡಿದ್ದಾರೆ ಇಲ್ಲಿ
ನಮ್ಮೂರಿಂದ ಇಲ್ಲಿ ಹೊರಗರೆ ಇರ್ಸಂದ್ರಕ್ಕೆ ಒಂದು ರೋಡ್ ಮಾಡವರೆ ಆಮೇಲೆ ನಮ್ಮೂರಿಗೆ ದೊಡ್ಡ ದೊಡ್ಡ ಲೈಟ್ಗಳೆಲ್ಲ ಹಾಕ್ಸವ್ರೆ ಆಮೇಲೆ ಹೊಸಳ್ಳಿಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೆರಿಗೆ ಹಾಸ್ಪಿಟ್ಲ್ ಕಟ್ಸವ್ರೆ ಅವ್ರ ತಂದೆಯವರು ಸುಮಾರು ಕೆಲಸಗಳು ಮಾಡವ್ರೆ ಅದರಿಂದ ಅವರು ನೂರಕ್ಕೆ ನೂರು ಗೆಲ್ತಾರೆ. ದೇವೇಗೌಡರು ಬಂದಿದ್ದು ಇವತ್ತು ಹೇಗಿತ್ತು ಅಂತ ಏನು ಜನರ ಏನು ಮನಸ್ಸಲ್ಲಿ ಅಂದರೆ ದೇವೇಗೌಡರಿಗೆ ಒಂದಷ್ಟು ವಿಶೇಷವಾದ ಸ್ಥಾನ ಇರೋ ಕಾರಣ ದೇವೇಗೌಡರು ಬಂದಿರುವಂಥದ್ದು ಎಷ್ಟು ಮಟ್ಟಿಗೆ ಪ್ಲಸ್ ಆಗುತ್ತೆ? ದೇವೇಗೌಡರು ಬಂದಿರೋದು ಜೆ ಡಿ ಎಸ್ನವ್ರಿಗೆ ಆನೆ ಬಲ ಬಂದಂಗೆ ಆಗಿದೆ. ಅದರಿಂದ ಅವರು ಇವಾಗೆಲ್ಲ ಉರಿದುಂಬಿ ಎಲ್ಲ ಚೆನ್ನಾಗಿ ಕೆಲಸ ಮಾಡಿ ಗೆಲ್ತಾರೆ ಈಗ ಅವರು. ಅಣ್ಣ ತಾವೇನು ಹೇಳ್ತೀರಾ, ನಿಖಿಲ್ ಕುಮಾರಸ್ವಾಮಿ ಅವರು ಈ ಒಂದು ಉಪಚುನಾವಣೆಯಲ್ಲಿ ಗೆಲ್ತಾರಾ? ಇಲ್ಲಿ ಜನ ವಾತಾವರಣ ನೋಡ್ಕೊಂಡ್ರೆ ಖಂಡಿತ ಗೆಲ್ಲ ವಿಶ್ವಾಸ ಇದೆ, ಎಲ್ಲರಿಗೂ ಇದೆ. ಖಂಡಿತ ಇದೆ. ಇವತ್ತು ಹೇಗೆ ಅನಿಸ್ತು ದೇವೇಗೌಡರ ಪ್ರಚಾರ ಮೊದಲ ಬಾರಿಗೆ? ಇನ್ನು ಅವ್ರು ದೇವೇಗೌಡರು ಮಗನಿಗೋಸ್ಕರ ಅಂತಿಲ್ಲ, ಇಡೀ ಅವ್ರು ನೋಡಿದ ಅವ್ರು ಮಾತುಗಳು ಕೇಳಿದ್ರೆ ಇನ್ನೂ ಆಕ್ಟಿವ್ ಆಗಿದ್ದಾರೆ. ಇದು ನೋಡಿದ್ರೆ ಮುಂಚೆ ನಿನ್ನೆ ಮೊನ್ನೆ ಹೇಗಿತ್ತು, ಇವತ್ತು ದೇವೇಗೌಡರು ಹೇಳಿ ಇನ್ನೊಂದು ತಾರೀಕು ಇಲ್ಲೇ ಇರ್ತೀನಿ, ಶೋದಲ್ಲೇ ಬರ್ತೀನಿ, ದಿನ ಬರ್ತೀನಿ ಹೇಳಿದ್ದಾರೆ. ಇನ್ನೂ ಕೂಡ ಜಾಸ್ತಿ ಹುಮ್ಮಸ್ಸು, ಜನ ಹುಮ್ಮಸ್ ಆಗಿರ್ತಾರೆ. ಇನ್ನು ಅತ್ಯಧಿಕ ಮಧ್ಯ ಗೆಲ್ತೀರಿ, ಗೆಲ್ಲ ಸಾಧಿಸ್ತಾರೆ. ಇವರು ಹಿಂದೆ ಕುಮಾರಸ್ವಾಮಿ ಅವ್ರು ಕೆಲಸ ಮಾಡಿದ್ರಾ ಶಾಸಕರಾದ ಸಂದರ್ಭದಲ್ಲಿ? ತುಂಬ ಮಾಡಿದ್ದಾರೆ ಸರ್, ತುಂಬ ಕೆಲಸ ಮಾಡಿದ್ದಾರೆ. ತುಂಬ ರಸ್ತೆ ಕಾಮಗಾರಿಗಳಿರ್ಬೋದು, ಬೀದಿ ದೀಪಗಳಾಗಿರ್ಬೋದು, ಕೋರ್ಟ್ ಆವರಣ ಇರ್ಬೋದು, ತಾಲೂಕು ಆಫೀಸ್ಗಳಿರ್ಬೋದು, ತುಂಬ ಕೆಲಸಗಳು ಮಾಡಿದ್ದಾರೆ ಸರ್. ಹಾಗಿದ್ರೆ ದೇವೇಗೌಡರು ಹಾಗೇನೆ ಕುಮಾರಸ್ವಾಮಿ ಅವರ ಬಲ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲಿಸಿದ್ದಾರೆ? ಖಂಡಿತ ಖಂಡಿತ. ಓಕೆ ಅಣ್ಣ, ಏನು ಹೇಳ್ತೀರಿ ದೇವೇಗೌಡರು ಈಗ ಅಷ್ಟೇ ಬಂದು ನಮ್ಮೂರಿಗೆ ಬಂದು ಮತಯಾಚನೆ ಮಾಡೋದ್ರು ನಿಖಿಲ್ ಕುಮಾರಸ್ವಾಮಿ ಅವ್ರ ಪರವಾಗಿ? ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ. ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ, ಯಾಕಾಗಿ ಗೆಲ್ತಾರೆ ಅನ್ಸುತ್ತೆ? ಅವರು ಅವರಪ್ಪ ಕೆಲಸ ಮಾಡವ್ರೆ, ರೋಡ್ ಕೆಲಸ, ಆ ಕೆಲಸ, ಈ ಕೆಲಸ, ನೀರಾವರಿ ಎಲ್ಲ ಮಾಡವ್ರೆ, ಅವ್ರು ಗೆದ್ದೇ ಗೆಲ್ತಾರೆ. ಯಜಮಾನ್ರೆ ತಮ್ಗೆ ಎಷ್ಟು ಈಗ ವಯಸ್ಸು? ನಮಗೆ 80 ಆಗಿದೆ. 80 ಆಗಿದೆ. ಹೆಸರೇನು ತಮ್ಮದು? ನಮ್ಮದು ಚಂಗಯ್ಯ. ಹ್ಞೂ. ಇವತ್ತೇನು ದೇವೇಗೌಡರನ್ನ ನೋಡೋಕಾಗಿ ಬಂದಿದ್ರಾ? ಹಾಂ ನೋಡಿ, ಇದೇ ಬೋರ್ ನಮ್ಮದು. ಹ್ಞೂ. ಇದೇ ಬೋರು. ಕೇಳಿಸ್ತಾ ಏನು ಭಾಷಣ ಮಾತಾಡಿದ್ರು, ಏನು ಮಾತಾಡಿದ್ರು ಭಾಷಣದಲ್ಲಿ ಅಂತ ನಮ್ಗೆ ಗೊತ್ತಾಗಲ್ಲ, ಅವರಿರಲಿಲ್ಲ. ಗೊತ್ತಾಗಿಲ್ಲ. ಒಟ್ಟು ನೋಡಿದ್ರಿ ದೇವೇಗೌಡರನ್ನ? ನೋಡು. ಯಾಕಾಗಿ ಬಂದಿದ್ರಿ ದೇವೇಗೌಡರನ್ನ ನೋಡೋಕಾಗಿ ಬಂದಿದ್ರ? ಮೊನ್ನೆ ಕುಮಾರಸ್ವಾಮಿ ಅವ್ರು ಬಂದಿದ್ರು, ಅವತ್ತು ಬಂದಿದ್ರ ನೋಡಿದ್ರಿ? ಓಕೆ. ಈಗ ಏನು ನಿಖಿಲ್ ಕುಮಾರಸ್ವಾಮಿ ಅವರು ಚುನಾವಣೆ ನಿಂತಿದ್ದಾರೆ, ಸೊ ಯಾರಿಗೆ ಬೆಂಬಲ ಮಾಡ್ಬೇಕಂತಿದ್ದೀರಾ? ಯಾಕಾದ್ರು ಮಾಡುವ, ಯಾರಿಗಾರು ಮಾಡುವ ಅಂತ ಮಾಡುವ. ಒಟ್ಟಾರೆ ಏನು ದೇವೇಗೌಡರನ್ನ ನೋಡಿ ಖುಷಿ ಆಯ್ತಾ ಇವತ್ತು? ಹೀಗೆ ಯಾಕಾಗಿ ಯಾಕಾಗಿ ದೇವೇಗೌಡರನ್ನ ನೋಡ್ರೆ ಖುಷಿ ಆಗುತ್ತೆ? ಯಾಕಾಗಿ ದೇವೇಗೌಡರ ನೋಡಿ ಖುಷಿ ಆಗುತ್ತೆ ಅಂದ್ರೆ? ನೋಡ್ಬೇಕು ಅಂದ್ರೆ ನೋಡ್ರ, ನೋಡ್ಬೇಕು ಅಂತ ನೋಡಿದ್ರಿ. ಓಕೆ ಯಜಮಾನ್ರೆ, ಹೆಸರು ಕೇಳಲ್ವಾ ಯಜಮಾನ್ರೆ? ಹಾಂ, ನಿಮ್ಮ ಹೆಸರೇನು? ಬೋರಯ್ಯ. ಬೋರಯ್ಯ, ಎಷ್ಟು ವಯಸ್ಸು ನಿಮ್ಗೆ ಈಗ? ನಮಗೆ 75 ವರ್ಷ. 75 ವಯಸ್ಸ ವಯಸ್ಸು. ಸರಿ, ಈಗ ದೇವೇಗೌಡರು ಬಂದಿದ್ರಲ್ಲ ನೋಡಿದ್ರ? ದೇವೇಗೌಡರು ನೋಡೋಕ್ಕಾಗಿ ಬಂದಿದ್ದ ಇವತ್ತು ಹೇಗೆ? ನಾನು ನಿಮ್ಗೆ ಏನು ಸಹ ಯಾವ ಕೇಳಿಸೋದಿಲ್ಲ, ಮಾಡೋದಿಲ್ಲ, ಇದು ಕಣ್ಣು ಕಾಣಿಸೋದಿಲ್ಲ, ಇಲ್ಲಿ ಭಾಷಣ ನೋಡು ಅಂತ ಬಂದೆ ಅಷ್ಟೇ. ದೇವೇಗೌಡರು ಬಂದಿದ್ರು ಅಂತ ಬಂದ್ರು? ದೇವೇಗೌಡರು ಬಂದ್ರು, ಮಾತಾಡಿದ್ರು, ನೋಡ್ಕೊಂಡೆ ಬಂದೆ. ಯಜಮಾನ್ರೆ, ಈಗ ದೇವೇಗೌಡರು ಬಂದು ತಮ್ಮ ಊರಲ್ಲಿ ಏನೋ ಭಾಷಣವನ್ನು ಮಾಡಿ ಹೋದ್ರು, ಇದೆಲ್ಲ ನೋಡಿದ ಬಳಿಕ ಅಂದ್ರೆ ತಮಗೆ ಈಗ ಏನ್ ಅನಿಸ್ತದೆ? ಯಾಕಂದ್ರೆ ಜೆ ಡಿ ಎಸ್ ಪರವಾದಂತ ಒಂದಷ್ಟು ಓಟ್ಗಳು ಇದೆಯಾ ಇಲ್ಲಿ? ಹೇಗೆ ಅವ್ರು ಬಂದದ್ದು ತುಂಬಾ ಒಳ್ಳೇದಾಯ್ತು. ಯಾಕಾಗಿ? ಯಾಕಾಗಿ ಅಂದ್ರೆ ತುಂಬಾ ಅವರು ಹಿಂದೆ ಪ್ರಧಾನ ಮಂತ್ರಿಯಾಗಿ ಕುಡಿಯೋದಕ್ಕೆ ಹಳ್ಳಿಗೆಲ್ಲ ನೀರು ಬಿಟ್ಟಿದ್ದಾರೆ, ಕುಡಿಯಕ್ಕೆ ನೀರು ಬಿಟ್ಟಿದ್ದಾರೆ. ಅದರಿಂದ ಅವ್ರು ನೋಡೋದು ತುಂಬ ಸಂತೋಷ. ಅದಕ್ಕೋಸ್ಕರ ನಾವು ಅವ್ರ ಬಗ್ಗೆ ಮಾತಾಡೋಕೆ ಇಷ್ಟಪಡ್ತೀವಿ. ಹಾಗಿದ್ರೆ ದೇವೇಗೌಡರು ಮಾಡಿರುವಂತ ಕೆಲಸಗಳು ನಿಖಿಲ್ ಕುಮಾರಸ್ವಾಮಿ ಕೈ ಹಿಡಿಯುತ್ತೆ, ಅವ್ರನ್ನ ಗೆಲ್ಸುತ್ತೆ ಅಂತ ಅನ್ಸುತ್ತೆ? ಗೆಲ್ಸಿದ್ರೆ ತುಂಬಾ ಒಳ್ಳೇದು ಅನ್ಸುತ್ತೆ. ಗೆಲ್ಸ ಹೌದೌದು. ಕುಮಾರಸ್ವಾಮಿ ಅವರು ಹಿಂದೆ ಶಾಸಕರಾದಂಥ ಸಂದರ್ಭದಲ್ಲಿ ಕೆಲಸ ಆಗಿತ್ತಾ, ಅವ್ರ ಸಂದರ್ಭದಲ್ಲಿ ತಮ್ಮ ಗ್ರಾಮಗಳಿಗೆ ಏನಾದರೂ ಅನುಕೂಲಕಾರಿ ಆದಂತಹ ಕೆಲಸಗಳಾಗಿತ್ತಾ, ಅಭಿವೃದ್ಧಿ ಕೆಲಸಗಳಾಗಿತ್ತು? ಯಾವುದೇ ಪಕ್ಷ ಆಗಲಿ, ಜೆ ಡಿ ಎಸ್ ಆಗಲಿ, ಕಾಂಗ್ರೆಸ್ ಆಗಲಿ, ಬಿ ಜೆ ಪಿ ಅಲ್ಲಿ ಜನಗಳಿಗೆ ಕುಡಿಯೋದಕ್ಕೆ ನೀರಿಗೆ ನೀರು ಮತ್ತು ತಿನ್ನುವುದಕ್ಕೆ ಬಡವ್ರಿಗೆ ಇಷ್ಟು ಸೌಕರ್ಯ ಮಾಡಿದ್ರೆ ಯಾವುದೇ ಸರ್ಕಾರ ಬಂದು ತುಂಬ ಸಂತೋಷ. ಕರೆಕ್ಟ್. ಇಷ್ಟು ದಿನದಲ್ಲಿ ಯಾರು ಮಾಡಿದಾರೆ ಅದನ್ನ, ಮೂಲ ಸೌಕರ್ಯಗಳಿರ್ಬೋದು ಅಥವಾ? ದೇವೇಗೌಡರು ಮಾಡಿದ್ರು ಸ್ಟಾರ್ಟಿಂಗು. ಆಮೇಲೆ ಆಮೇಲೆ ಯಾರು ಮಾಡಿದ್ರು? ಆಮೇಲೆ ಮಾಡೋರು ಅವರು, ಅವ್ರು ಬಿಟ್ಟಮೇಲೆ ಅವರು ಫಸ್ಟ್ ಸ್ಟಾರ್ಟಿಂಗ್ ಕಟ್ಟಿದ್ಮೇಲೆ ಎಲ್ಲ ಮಾಡೋರೆ, ಅವರು ಕಟ್ಟಿ ನಿಲ್ಸಿದ ಮೇಲೆ ಆಮೇಲೆ ಎಲ್ಲ ವಿತರಣೆ ಮಾಡಿದ್ದಾರೆ ಎಲ್ಲ ಜನಗಳಿಗೆ ಕುಡಿಯೋದಕ್ಕೆ, ಹೊಲ ಮತ್ತು ಇದು ಕೆರೆ ಕಟ್ಟೆಗಳಿಗೆಲ್ಲ ನೀರು ಬಿಟ್ಟು ತುಂಬ ಅನುಕೂಲ ಮಾಡೋರು. ಸಿ ಪಿ ಯೋಗೇಶ್ವರ ಅವರು, ಅವ್ರ ಕಡೆಯಿಂದ ಅಭಿವೃದ್ಧಿ ಆಗಿದೆ? ಅವರಿಂದ ಅಭಿವೃದ್ಧಿ ಆಗಿದೆ, ಅವರಿಂದ ಅಭಿವೃದ್ಧಿ ಆಗಿದೆ. ತುಂಬಿತ್ತು ಇದು ಅಣೆಕಟ್ಟು ತುಂಬಿರೋದನ್ನು ಅದನ್ನು ಎಲ್ಲರಿಗೂ ಹಂಚಿದ್ದಾರೆ, ಅವರಿಂದ ಅನುಕೂಲ ಆಗಿದೆ. ಅವ್ರವ್ರ ಸಮಯದಲ್ಲಿ ಅವ್ರವ್ರ ಕೆಲಸಗಳನ್ನು ಮಾಡಿದ್ದಾರೆ, ಒಳ್ಳೇದಾಗಿದೆ. ಇನ್ನಷ್ಟು ಕೆಲಸಗಳು ಆಗಬೇಕು ಆಗಬೇಕು. ಸೊ ಹಂಗಾಗಿ ಈ ಬಾರಿ ಯಾರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಎದುರು ಮಾಡ್ತಾರೆ? ಯಾರೇ ಮಾಡಿದ್ರು ಒಳ್ಳೇದಾಗಬೇಕು ನಮಗೆ, ಒಳ್ಳೇದಾಗಬೇಕು. ಅವ್ರಿಗೆ ಆಗ್ಬೋದು, ಇವ್ರಿಗೆ ಆಗ್ಬೋದು, ಬಡ ಜನಗಳಿಗೆ ಒಳ್ಳೇದು ಮಾಡಬೇಕು.
ದೇವೇಗೌಡರು ಏನು ಬಂದಿದ್ರಲ್ಲ ಅದು ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ, ಯಾಕೆಂದ್ರೆ ಒಂದಷ್ಟು ಭಾವನಾತ್ಮಕವಾಗಿ ಏನು ಜನರ ಮನಸ್ಸನ್ನು ಗೆಲ್ಲೋಕೆ ಒಳ್ಳೇದಾಗುತ್ತೆ. ಅವರು ಬಂದಿರೋದು ತುಂಬ ಒಳ್ಳೇದು, ಒಳ್ಳೇದು ಮಾಡ್ತಾ ಇದ್ರೆ ಒಳ್ಳೇದಾದ ಚಂದ. ಸರ್ ನಮಸ್ತೆ, ಇವತ್ತೇನು ದೇವೇಗೌಡರು ಬಂದಿದ್ರು ತಮ್ಮ ಊರಿಗೆ, ಸೊ ಇದು ಎಲ್ಲೋ ಒಂದು ಕಡೆ ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ಹೆಚ್ಚು ಅನುಕೂಲ ಆಗುತ್ತಾ ಅಂತ. ಆಗುತ್ತೆ ಸರ್, ಅನುಕೂಲ ಆಗುತ್ತೆ, ಭಾವನಾತ್ಮಕವಾಗಿ ಜನರನ್ನು ಸೆಳೆಯುತ್ತಾ ಅಂತ. ಅವ್ರು ಬಂದಮೇಲೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ನೂರಕ್ಕೆ ನೂರು ಗೆಲ್ತಾರೆ ಸರ್, ಗೆಲ್ತಾರೆ. ಅವ್ರ ಆಶೀರ್ವಾದ ಇರುತ್ತೆ, ಎಲ್ಲ ಜನಗಳೆಲ್ಲ ಅವ್ರು ಬಂದಮೇಲೆ ಸ್ವಲ್ಪ ಚೇಂಜ್ ಆಯ್ತಾರೆ, ಅದರಿಂದ ಅವ್ರು ಬಂದಮೇಲೆ ಗೆಲುವು ಗ್ಯಾರಂಟಿ, ಗೆಲ್ತಾರೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ನೂರಕ್ಕೆ ನೂರು ಗೆಲ್ತಾರೆ. ಯಾಕಾಗ ಅನಿಸುತ್ತೆ ಅಂದರೆ ದೇವೇಗೌಡರು ಪರವಾದಂತಹ ಅಂದರೆ ಒಂದಷ್ಟು ಒಲವು ನಿಮ್ಮ ಕ್ಷೇತ್ರದಲ್ಲಿ ಇದೆ ಅಂತನಾ, ಜೆ ಡಿ ಎಸ್ ಪರವಾದಂಥ ಒಂದಷ್ಟು ಮತಗಳಿದೆ ಅಂತನಾ? ಏನು ಅವರು ಅವ್ರ ತಂದೆ ಮಾಡಿರೋ ಕೆಲಸ ಮತ್ತು ದೇವೇಗೌಡರು ಡ್ಯಾಮ್ ಕಟ್ಟಿರೋದು ಅದು ಎಲ್ಲ ನೋಡಿದ್ರೆ ಅದರಿಂದ ಅವರು ಗೆಲ್ತಾರೆ ಸರ್. ಆಮೇಲೆ ಅಕ್ಕೂರ್ವಸಳ್ಳಿಲಿ ಒಂದು ಹೆರಿಗೆ ಹಾಸ್ಪಿಟ್ಲ್ ಮಾಡಿದ್ದಾರೆ ಅವ್ರ ತಂದೆ ಅದು. ಆಮೇಲೆ ನಮ್ಮೂರಿಂದ ಹೊರಗರಳ್ಳಿ ಗಂಟವೆ ಅವೇ ಇರುಸಂದ್ರ ಗಂಟ ಒಂದು ರೋಡ್ ಮಾಡೋರು ಇದು, ಅವಾಗೆಲ್ಲ ಜಲ್ಲಿ ರೋಡ್ ಇತ್ತು, ಅದೆಲ್ಲ ರೋಡ್ ಮಾಡವ್ರೆ. ಆಮೇಲೆ ನಮ್ಮೂರಲ್ಲಿ ದೊಡ್ಡ ದೊಡ್ಡ ಲೈಟ್ಗಳೆಲ್ಲ ಹಾಕಿ ಇಂಪ್ರೂವ್ ಮಾಡವ್ರೆ ಕುಮಾರಸ್ವಾಮಿ ಅವರು, ಅದರಿಂದ ನೂರಕ್ಕೆ ನೂರು ಗೆಲ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಏನು ಮೈತ್ರಿ ಅಭ್ಯರ್ಥಿಯಾಗಿ ಗೆಲ್ತಾರೆ ಅಂತ ಅನ್ಸುತ್ತಾ ತಮಗೆ? ನೂರಕ್ಕೆ ನೂರು ಪರ್ಸೆಂಟ್ ಗೆಲ್ತಾರೆ ಸರ್ ಈ ಸಾರಿ. ಇದು ಚನ್ನಪಟ್ಟಣ ಸರ್, ಇದು ಇದು ರಾಮನಗರ ಮಂಡ್ಯ ಥರ ಅಲ್ಲ, ಇಲ್ಲಿ ಅಲ್ಲೆಲ್ಲ ಕುತಂತ್ರ ಮಾಡಿ ಸೋಲಿಸಿದ್ರು. ಇಲ್ಲಿ ಚನ್ನಪಟ್ಟಣ ಜನ ಕಾರ್ಯಕರ್ತರು ನೋಡಿದ್ರಿ ಸರ್ ನೀವೇ ಇವತ್ತೆಲ್ಲ ಸೇರಿದ ಜನಸಂಖ್ಯೆ, ಮತ್ತು ದೇವೇಗೌಡರ ಮೇಲೆ ಇರೋ ಅಭಿಮಾನ, ಕುಮಾರಣ್ಣವ್ರ ಮೇಲೆ ಇರೋ ಅಭಿಮಾನ, ನಿಖಿಲ್ ಅವ್ರ ಮೇಲಿರೋ ಅನುಕಂಪ, ಇವತ್ತು ಅವ್ರನ್ನ ಅತಿ ಹೆಚ್ಚು ಲೀಡಲ್ಲಿ ಸುಮಾರು 20-25 ಸಾವಿರ ಲೀಡಲ್ಲಿ ಗೆಲ್ಲಿಸ್ತೀವಿ ಸರ್. ಮಂಡ್ಯ ರಾಮನಗರದಲ್ಲಿ ಆದಂತಹ ಸೋಲು ಇಲ್ಲಾಗಲ್ಲ ಅಂತೀರಾ? ಇಲ್ಲಾಗಲ್ಲ, ಅಲ್ಲಿ ಗ್ಯಾರಂಟಿ ಕಾರ್ಡು, ಕೂಪನ್ನು ಅವೆಲ್ಲ ಕೊಟ್ಟು ಮೋಸ ಮಾಡಿ ಕುತಂತ್ರದಿಂದ ಸೋಲಿಸಿದ್ರು. ಈ ಚನ್ನಪಟ್ಟಣ ಜನ ಯಾವುದಕ್ಕೂ ಬೊಗ್ಗಲ್ಲ ಸರ್, ಅಲ್ಲ ಇಲ್ಲಿ ಅವ್ರ ಆಟ ಏನು ನಡೆಯಲ್ಲ, ಇಲ್ಲಿ ನಿಖಿಲ್ ಅವರೇ ಗೆಲ್ತಾರೆ. ದೇವೇಗೌಡರು ಬಂದಿದ್ದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಎಷ್ಟು ಮಟ್ಟಿಗೆ ಅಂದರೆ ಹೆಲ್ಪ್ ಆಗುತ್ತೆ ಅಥವಾ ಒಂದು ಶಕ್ತಿ ತುಂಬಿದೆ ಅಂತ? ಇಲ್ಲಿ ದೇವೇಗೌಡರು ಮಾಡಿದಂಥ ಇಗ್ಲೂರು ಜಲಾಶಯ ಅಣೆಕಟ್ಟಿರ್ಬೋದು, ಮತ್ತು ಅವರು ಮುಂದಾಲೋಚನೆಯಾಗಿ ಮಾಡಿರುವಂಥ ನಮ್ಮ ತಾಲೂಕಿನ ಸುಮಾರು ಕೆಲಸ ಕಾಮಗಾರಿಗಳು ಅವ್ರಿಗೆ ಶ್ರೀರಕ್ಷೆ ಆಗಿದೆ, ಅದರಿಂದ ನಿಖಿಲ್ ಅವ್ರಿಗೆ ವರದಾನ ಆಗಿ ತುಂಬ ಲೀಡಲ್ಲಿ ಗೆಲ್ತಾರೆ ಸರ್. ಇವತ್ತು ಪ್ರಚಾರಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಪರವಾಗಿ ದೇವೇಗೌಡರು ಬಂದಿದ್ದು ತಮ್ಮ ಊರಿಗೆ, ಅದು ಎಲ್ಲ ಒಂದು ಕಡೆ ಜನರನ್ನ ಮನಸ್ಸನ್ನು ಗೆಲ್ಲೋಕೆ ಹೆಲ್ಪ್ ಆಗುತ್ತೆ ಅಂತ? 100% ಆಗುತ್ತೆ ಸರ್, 100% ಗೆಲ್ತಾರೆ. ಭಾವನಾತ್ಮಕವಾಗಿ ಕನೆಕ್ಟ್ ಆಗ್ತಾರೆ ಅಂತ ದೇವೇಗೌಡರು ಬಂದಿರೋ ತುಂಬ ಹೆಲ್ಪ್ ಆಯ್ತದೆ ನಿಖಿಲ್. ಸೊ ನಿಖಿಲ್ ಕುಮಾರಸ್ವಾಮಿ ಅವ್ರು ಯಾಕಾಗಿ ಗೆಲ್ಲಬೇಕು ಅಂತ ಅನ್ಸುತ್ತೆ ತಮಗೆ ಒಬ್ಬರು ಯೂತ್ ಆಗಿ? ನೋಡಿ, ಚನ್ನಪಟ್ಟಣದಲ್ಲಿ ಗೆಲ್ಲೋಕ್ಕೆ ಅವರು ಭರವಸೆ ಇದೆ ತುಂಬ. ರಾಮನಗರದಲ್ಲಿ ಪಾಪ ಕಳ್ಕೊಂಡ್ರು ಜನ, ಮಂಡ್ಯದಲ್ಲೂ ಕಳ್ಕೊಂಡ್ರು, ಚನ್ನಪಟ್ಟಣದವ್ರನ್ನ ಅವ್ರನ್ನ ಕಳ್ಕೋಕೆ ಚಾನ್ಸ್ ಇಲ್ಲ, ಚನ್ನಪಟ್ಟಣದಲ್ಲಿ ಗೆಲ್ಸ್ಕೊಂಡೇ ಬರ್ತೀವಿ ಗವರ್ಮೆಂಟ್. ಓಕೆ, ಥ್ಯಾಂಕ್ ಯು. ರಾಮನಗರದಲ್ಲಿ ವಿಧಾನಸಭೆ ಸೋಲು ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಹಾಗೆಯೇ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಸೋಲು, ಆ ಎರಡರ ಸೋಲು ಹಿಂದೆನೂ ಕೂಡ ಕುತಂತ್ರ ಅಡಗಿತ್ತು, ಆದರೆ ಈ ಬಾರಿ ನಾವು ಚನ್ನಪಟ್ಟಣದಲ್ಲಿ ಹಾಗಾಗೋಕೆ ಬಿಡೋಲ್ಲ, ಚನ್ನಪಟ್ಟಣದಲ್ಲಿ ಗೆಲ್ಲಿಸ್ಕೊಂಡು ಬರ್ತೀವಿ. ಹಾಗೆಯೇ ಇವತ್ತು ದೇವೇಗೌಡರು ಏನು ಮತ ಪ್ರಚಾರಕ್ಕೆ ನಮ್ಮ ಊರಿಗೆ ಬಂದಿದ್ದರು ಅದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಶ್ರೀರಕ್ಷೆ ಆಗುತ್ತೆ, ಹಾಗೆಯೇ ಅವರು ಹಿಂದೆ ಮಾಡಿದಂಥ ಕೆಲಸಗಳು ಅವರಿಗೆ ಶ್ರೀರಕ್ಷೆ ಆಗುತ್ತೆ. ಆ ನಿಟ್ಟಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲುವುದರಲ್ಲಿ ಯಾವುದೇ ಅನುಮಾನ ಇಲ್ಲ, ಅವರನ್ನು ಗೆಲ್ಲಿಸ್ತೀವಿ ಅನ್ನುವಂಥದ್ದು ವಿರೂಪಾಕ್ಷಿಪುರ ಗ್ರಾಮಸ್ಥರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೈಗೌಡ, ಕರ್ನಾಟಕ ಟಿವಿ, ಚನ್ನಪಟ್ಟಣ.